ಮುಂದಿನ ಹಂತದ ಅಭ್ಯಾಸಕ್ಕೆ ಹೋಗ್ತೀವಿ. ಪ್ರಾಣಾಯಾಮದ ತರಗತಿಯಲ್ಲಿ ದೌತಿ ಕ್ರಿಯೆಗಳು ಅಂತ ಕರಿತೀವಿ. ದೌತಿ ಅಂದ್ರೆ ಎಕ್ಸ್ಟರ್ನಲ್ ಆರ್ಗ್ಯಾನ್ಗಳನ್ನ ಕ್ಲೆನ್ಸಿಂಗ್ ಮಾಡೋದು, ಅಂದ್ರೆ ಶುಚಿ ಮಾಡೋದನ್ನ ದೌತಿ ಅಂತ ಕರಿತೀವಿ. ಪ್ರಾಣಾಯಾಮಕ್ಕೆ ಉಪಯೋಗ ಆಗುವಂತಹ ಹೊರಭಾಗದ ಅಂಗಗಳು ಅಂದ್ರೆ ಎರಡೇ ಅಂಗಗಳು ಹೊರಕ್ಕೆ ತೆರೆದಿರೋದು, ಮಿಕ್ಕಿದವೆಲ್ಲ ಒಳಗಡೆ ಇದೆ. ಅದು ಮೂಗು ಮತ್ತೆ ಬಾಯಿ. ಆ ಎರಡು ಭಾಗಗಳಲ್ಲೇ ಬೇಕಾದಷ್ಟು ಡಸ್ಟ್ ಪಾರ್ಟಿಕಲ್ಗಳು, ಧೂಳಿನಾಂಶಗಳು, ತೇವಾಂಶಗಳು, ಪ್ರಕೃತಿಯಲ್ಲಿರುವಂತಹ ಬೇಡದೇ ಇರುವಂತಹ ಎಲ್ಲ ಅಂಶಗಳು ಒಳನುಗ್ಗುವ ಸಾಧ್ಯತೆಗಳಿದೆ. ಹಾಗಾಗಿ ಡಸ್ಟ್ ಅಲರ್ಜಿ ಇರೋರಿಗೆಲ್ಲ ಬಹಳ ಚೆನ್ನಾಗಿರುವಂತಹ ಅಭ್ಯಾಸ ಮುಖ ದೌತಿ ಅಭ್ಯಾಸ ಅಥವಾ ಕಪಾಲ ದೌತಿ ಅಂತಾನು ಕರಿತೀವಿ ಇದನ್ನ. ಜೊತೆಗೆ ಅನುನಾಸಿಕ ದೌತಿಯನ್ನು ಕೂಡ ಮಾಡ್ತೀವಿ ಅಭ್ಯಾಸದಲ್ಲಿ. ಒಂದು ಅರೆಗಳಿಗೆ ಕಡ್ಡಾಯವಾಗಿ ವಜ್ರಾಸನದಲ್ಲಿ ಕೂತ್ಕೋಬೇಕು ನಾವೆಲ್ಲರೂ. ನಿಧಾನಕ್ಕೆ ಕೈಯನ್ನ ಹಿಂದಕ್ಕೆ ಕಟ್ಕೊಳ್ತಾ ಇದ್ದೀನಿ, ನಾನು ಮೂಗಿನ ಮೂಲಕ ಶ್ವಾಸವನ್ನ ತಗೊಳ್ತಾ ಕತ್ತು ಹಿಂದಕ್ಕೆ ಹಾಕೊಳ್ತಾ ಇದ್ದೀನಿ, ಬಾಯಿ ಮುಚ್ಚಿದೀನಿ. ಪೂರ್ತಿ ರೇಚಕ ಬ್ಲಾಸ್ಟ್ ರೀತಿಯಲ್ಲಿ ಶ್ವಾಸವನ್ನ ಹೊರಬಿಡ್ತಾ ಬಂದೆ. ಬಾಯಿಯಲ್ಲಿ ಕಾಕಿ ಮುದ್ರೆಯನ್ನು ಹಾಕೊಂಡಿದ್ದೆ, ಅಂದ್ರೆ ಬೀಕ್ ರೀತಿಯಲ್ಲಿ ಬಾಯಿಯನ್ನ ಮಾಡಿದ್ದೆ. ನ್ಯಾರೋ ಸ್ಪೇಸಿಂಗ್ ಮಾಡಿದಾಗ ಫೋರ್ಸ್ ಅಲ್ಲಿ ಚೆನ್ನಾಗಿ ಹೊರ ಹೋಗೋದಕ್ಕೆ ಸುಲಭ ಆಗುತ್ತೆ. ತೇವಾಂಶ ಇರ್ಬೋದು, ಡಸ್ಟ್ ಪಾರ್ಟಿಕಲ್ಸ್, ಗಂಟಲಿನ ಭಾಗದಲ್ಲಿ ಕೆಮ್ಮು ಕೆರೆತ ಸರ್ವೇ ಸಾಮಾನ್ಯ. ಅಭ್ಯಾಸ ಮಾಡಕ್ ಹೋದ ಕಫದೋಷ ಇರೋರಿಗೆ ಬಹಳ ಚೆನ್ನಾಗಿರುವಂತಹ ಅಭ್ಯಾಸ ಕೂಡ ಹೌದು. ಇನ್ನು ಎರಡು ಸುತ್ತ ಅಭ್ಯಾಸವನ್ನ ಮುಂದುವರಿಸ್ತೀವಿ. ಇದನ್ನೇ ಶ್ವಾಸ ತಗೊಳ್ತಕ್ಕದ್ದು ಹಿಂದೆ ನಿಲ್ಲಿಸ್ಕೊಳ್ಳಿ. ಮುಂದಿನ ಅಭ್ಯಾಸ ಕಾಲನ್ನ ಬೇಕಿದ್ರೆ ಸುಖಾಸನಕ್ಕೆ ಬದಲಾಯಿಸ್ಕೋಬಹುದು, ಅಂದ್ರೆ ಸುಖಕರವಾಗಿ ಕೂತ್ಕೊಳ್ಳಿ, ಇದರಲ್ಲಿ ಒತ್ತಡ ಆಗ್ತಾ ಇದ್ರೆ ಕಾಲನ್ನ ಸುಖಾಸನ ಸ್ಥಿತಿಗೆ ತಗೊಳ್ಳಿ. ಮುಂದಿನ ಅಭ್ಯಾಸಕ್ಕೆ ಕರವಸ್ತ್ರವನ್ನ ಸಿದ್ಧವಾಗಿಟ್ಕೊಂಡಿರ್ಬೇಕು ನಾವು. ಮೂಗಿನ ಭಾಗವನ್ನ, ಮೂಗಿನ ಎರಡೂ ಹೊಳ್ಳೆಗಳನ್ನ, ಎರಡೂ ನಾಸಿಕವನ್ನ ಶುಚಿ ಮಾಡುವಂತಹ ಕೆಲಸ ಅನುನಾಸಿಕ ದೌತಿ ಅಂತ ಕರಿತೀವಿ ಇದನ್ನ. ನಮ್ಮ ಬಲಗೈಯಲ್ಲಿ ವಿಷ್ಣು ಮುದ್ರೆಯನ್ನು ಹಿಡ್ಕೊಂಡಿರ್ಬೇಕು, ಎಡಗೈಯಲ್ಲಿ ಕರವಸ್ತ್ರವನ್ನ ಹಿಡ್ಕೊಂಡಿರ್ಬೇಕು. ವಿಷ್ಣು ಮುದ್ರೆ ಬಲಗೈಯ ಮಧ್ಯದ ಬೆರಳನ್ನ ಭ್ರುಕುಟಿಗೆ ಅಂದ್ರೆ ಭ್ರೂ ಮಧ್ಯಕ್ಕೆ ಒತ್ತು ನಿಲ್ಲಿಸ್ಕೊಳ್ತೀವಿ. ನಮ್ಮ ಇಂಡೆಕ್ಸ್ ಫಿಂಗರ್ ಅಂದ್ರೆ ತೋಳು ಬೆರಳನ್ನ ಬಲಮೂಗು ಮುಚ್ಕೊಳ್ಳಕ್ಕೆ ಬಳಸ್ಕೊಳ್ತೀವಿ. ಉಂಗುರದ ಬೆರಳನ್ನ ಅಂದ್ರೆ ಪವಿತ್ರ ಬೆರಳು, ಉಂಗುರದ ಬೆರಳು ಏನಿದೆ ರಿಂಗ್ ಫಿಂಗರ್, ಅದನ್ನ ಎಡಮೂಗಿಗೆ ಮುಚ್ಕೊಳ್ಳಕ್ಕೆ ಬಳಸ್ತೀವಿ. ಕಿರು ಬೆರಳು ಹೆಬ್ಬೆರಳನ್ನ ಹೊರಕ್ಕೆ ತೆರೆದು ನಿಲ್ಲಿಸ್ಕೊಳ್ತೀವಿ. ಈಗ ಬಲಮೂಗನ್ನ ತೆರವು ಮಾಡಿ, ಅಂದ್ರೆ ಇಂಡೆಕ್ಸ್ ಫಿಂಗರ್ ಅನ್ನ ಎತ್ತಿ, ರೈಟ್ ನಾಸ್ಟ್ರಿಲ್ ಓಪನ್ ಆಗುತ್ತೆ, ಬಲಮೂಗು ತೆರೆಯುತ್ತೆ, ಶ್ವಾಸ ಬಲದಲ್ಲಿ ತಗೊಳ್ತೀವಿ, ಸೀನ್ತೀವಿ. ನ್ಯಾಚುರಲ್ ಆಗಿ ಹೇಗೆ ನಾವು ನೆಗಡಿ ಆದಾಗ ಬ್ಲೋ ಮಾಡ್ತೀವೋ ಹಾಗೆ ಸೀನ್ತಾ ಬರುವಂತ ಅಭ್ಯಾಸ. ಮೂರು ಬಾರಿ ಬಲಮೂಗಿಗೆ ಮಾಡಿ ಅದೇ ರೀತಿ ಬಲಮೂಗನ್ನ ಮುಚ್ಚಿ ಎಡಮೂಗಿಗೆ ಬೆರಳನ್ನ ಬದಲಾಯಿಸಿಕೊಂಡು ಎಡಮೂಗಿಗೆ ಮೂರು ಬಾರಿ ಅಭ್ಯಾಸವನ್ನ ತಗೊಳ್ಳಿ. ಸ್ಪ್ಲಿಟ್ ಮಾಡಿಕೊಂಡು ಆದಷ್ಟು ಬಿಡಿ ಬಿಡಿಯಾಗಿ ಸೀನ್ತಾ ಬರೋದು ತುಂಬಾ ಒಳ್ಳೇದು. ಯಾಕೆಂದ್ರೆ ತುಂಬಾ ಒತ್ತಡ ಹಾಕಿದಾಗ ಮೂಗಿನ ಒಳಭಾಗದಲ್ಲಿರುವಂತಹ ಸಣ್ಣ ಸಣ್ಣ ಕ್ಯಾಪಿಲರೀಸ್ ಡ್ಯಾಮೇಜ್ ಆಗುವ ಸಾಧ್ಯತೆಗಳಿರುತ್ತೆ. ಹಾಗಾಗಿ ಆದಷ್ಟು ಸ್ಪ್ಲಿಟ್ ಮಾಡ್ಕೊಂಡು ಅಂದ್ರೆ ಬಿಡಿ ಬಿಡಿಯಾಗಿ ಬ್ಲೋ ಮಾಡ್ತಾ ಬರೋದು ಅನುಕೂಲಕರವಾಗಿರುತ್ತೆ. ಒಮ್ಮೆ ಗಮನಿಸ್ಕೊಳ್ಳಿ, ದೀರ್ಘ ಶ್ವಾಸ ಮೂಗಿನ ಮೂಲಕ, ಬಲ ಮೂಗಿನ ಮೂಲಕ, ಈ ಮಧ್ಯದಲ್ಲಿ ಅಭ್ಯಾಸದಲ್ಲಿ ಎಲ್ಲಾದರೂ ತೇವಾಂಶ ಅಥವಾ ಮ್ಯೂಕಸ್ ನಮ್ಮಲ್ಲಿ ಇದೆ ಅಂತಾದ್ರೆ ಅದು ಹೊರಬರುತ್ತೆ ಮಾಡುವಾಗ. ಕರವಸ್ತ್ರ ಸಿದ್ಧ ಇಟ್ಕೊಂಡು ಅದನ್ನ ಶುಚಿ ಮಾಡ್ಕೋಬೇಕು. ಎಡಗೈಯಲ್ಲಿ ಕರವಸ್ತ್ರವನ್ನ ಶುಚಿ ಇಟ್ಕೊಂಡು ಸಂಕೋಚ ಇಲ್ಲದೆ ಅದನ್ನ ಹೊರ ತೆಗಿಬೇಕು ಪೂರ್ತಿಯಾಗಿ. ಮುಂದುವರಿಸಿ ಅಭ್ಯಾಸವನ್ನ. ಕೊನೆಯದಾಗಿ ಕರವಸ್ತ್ರದಿಂದ ಒಮ್ಮೆ ಎರಡೂ ಮೂಗನ್ನ ಶುಚಿ ಮಾಡ್ಕೊಳ್ಳಿ ಪೂರ್ತಿಯಾಗಿ. ಸೈನಸ್ ಸಮಸ್ಯೆ ಇರೋರು ಈ ಅಭ್ಯಾಸವನ್ನ ನಿತ್ಯವೂ ಮಾಡ್ಕೋಬೇಕು. ಯಾವಾಗ್ಲೂ ಶುಚಿತ್ವವನ್ನ ಕೊಡ್ಕೊಳ್ತಾ ಇರಬೇಕು ನಮ್ಮ ಮೂಗಿನ ಮತ್ತೆ ಬಾಯಿಯ ಭಾಗಕ್ಕೆ. ತರಗತಿಯ ಮುಕ್ತಾಯದ ಹಂತಕ್ಕೆ ಬಂದಿದ್ದೀವಿ. ಪ್ರಾರ್ಥನೆಯಿಂದ ಮುಕ್ತಾಯವನ್ನ ಮಾಡ್ತೀವಿ. ಒಂದು ಓಂಕಾರ ಹಾಗೆ ಕೊನೆಯ ಪ್ರಾರ್ಥನೆಯನ್ನ ಜೊತೆಯಾಗಿ ಪಠಿಸೋಣ. ದೀರ್ಘ ಶ್ವಾಸ ಓಂಕಾರಕ್ಕಾಗಿ ಮೃದುವಾಗಿ ಶಾಂತಿ ಮಂತ್ರ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯಃ, ಸರ್ವೇ ಭದ್ರಾಣಿ ಪಶ್ಯಂತು.
ಕಶ್ಚಿತ್ ದುಃಖ ಭಾಗ್ ಭವೇ. ಓಂ ಶಾಂತಿ ಶಾಂತಿ ಶಾಂತಿ. ಸರ್ವೇ ಜನ ಸುಖಿನೋ ಭವಂತು. ಎಲ್ರಿಗೂ ಒಳಿತಾಗ್ಲಿ. ಮೃದುವಾಗಿ ಅಂಗೆಯನ್ನ ಘರ್ಷಿಸಿ, ಬಿಸಿಯಾದ ಕೈಗಳನ್ನ ಕಣ್ಣಿಗೆ ಮುಖಕ್ಕೆ ಅರ್ಪಣೆ ಮಾಡಿ, ಅಂಗೆ ಸೇರಿಸಿ ಕಣ್ಣು ಮಿಡಕಿಸ್ತ ಹಸ್ತವನ್ನ ನೋಡಿ, ಪೂರ್ಣ ಕಣ್ಣನ್ನ ದೇವಿ. ಧನ್ಯವಾದಗಳು. ಶುಭವಾಗ್ಲಿ. ಶುಭ ದಿನ.